कर्नाटक राज्य कांग्रेस आडळित सरकार बीजेपी केंद्र सरकार बर निर्वहणे सरकार संपूर्ण विफल सुद्दिगोष्ठियल्लि चामय्य माली पाटील आरोपिसिदारे। नगर पत्रिका भवन सुद्दिगोष्ठियल्लि मातनाडिद अवरु स्वातंत्र्य नंतर कळेद 75 वर्षदल्लि देशदल्लि हलवु सरकारगळु अधिकारक्के बंदिदे। आ एल्ला सरकारगळु नैसर्गिक विकोप संदर्भक्के शाश्वत परिहार नीडुव केलस याव सरकार माडिल्ल। इदु बेसरद संगति। केवल मत बैंक राजकीय माडुत्ता बंदिद्दारे एंदु आक्रोश व्यक्तपडिसिदरु। राज्य सरकार रैतरिगे विद्युत् 7 तासिनिंद 5 तासिगे इरिसुवुदरिंद रैतरिगे साकष्टु समस्ये आगुत्ते एंदु रैत संघ राज्य इंधन सचिव के चार्ज अवरिगे भेटी माडि राज्यदल्लि बर एदुरिसुत्तिरुव बड रैतरिगे साकष्टु तोंदरे आगुत्ते ई आदेशवन्नु तावु हिंपडेयबेकेंदु मनवि माडिदाग अवरु तम्म आदेशवन्न हिंपडेदु मत्ते 7 तासु आदेश होडिसिद्दारे। ಆದರೆ ನಿರಂತರವಾಗಿ ಹಗಲಿನಲ್ಲಿ ವಿದ್ಯುತ್ ನೀಡುವ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದಾಗ ನಿಮ್ಮ ಬೇಡಿಕೆಯನ್ನು ಈಡೇರಿಸಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಅವರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು। ಮುಂಗಾರು ಹಂಗಾಮಿನಲ್ಲಿ ಪ್ರಾರಂಭಕ್ಕೆ ಮಳೆಯಾಗಿ ಬಿತ್ತನೆ ಆಯಿತು। ತೊಗರಿ ಹತ್ತಿ ಮೆಣಸಿನಕಾಯಿ ಭತ್ತ ಎಲ್ಲ ಕಡೆಗೆ ಬಿತ್ತನೆ ಆಗಿದೆ। ತದನಂತರ ತೀವ್ರ ಮಳೆ ಅಭಾವದಿಂದ ರಾಜ್ಯದಲ್ಲಿ ಸುಮಾರು 200 ಕ್ಕೂ ಅಧಿಕ ತಾಲ್ಲೂಕುಗಳು ಬರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ। ಮತ್ತು ಪರಿಸ್ಥಿತಿ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬಂಡವಾಳ ಹೂಡಿ बीज गोबर उलमे बितने कले औषधि गोबर एला सेप्टेंबर अक्टोबर तीव्र मा अभावत रैतर हाकद बड़े शेकड़ा 80 अधिक नष्टल 80% अधिक नष्टल ಮತ್ತೆ ಹಳ್ಳಿಗಳಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕೃಷಿ ಕೂಲಿಕಾರರಿಗೆ ಕೆಲಸ ಕಡಿಮೆಯಾಗಿ ಗುಳೆ ಹೋಗುವಂತ ಪರಿಸ್ಥಿತಿ ಬಂದಿದೆ। ದೂರದ ಪಟ್ಟಣಗಳಿಗೆ ಗುಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಜಾನುವಾರುಗಳಿಗೆ ಮೇವಿನ ಅಭಾವ ಕೆಲವು ಗ್ರಾಮಗಳಲ್ಲಿ ಈಗಲೇ ಮಳೆಗಾಲದಲ್ಲಿ ಕುಡಿಯೋ ನೀರಿನ ತೊಂದರೆ ಪ್ರಾರಂಭ ಆಗಿದೆ। ಬೋರ್ವೆಲ್ಗಳಲ್ಲಿ ನೀರಿನ ಲಭ್ಯತೆ ಕಡಿಮೆ ಆಗಿದೆ। ಬಹಳಷ್ಟು ನೀರು ಕಡಿಮೆ ಆದದನ್ನ ನಾವು ನೋಡುತ್ತೀವಿ। ರೈತರ ಹಾಕಿದ ಬೆಳೆಗಳಂತೂ ಸಂಪೂರ್ಣ 80% ನಷ್ಟದ ಅಂಚಿನಲ್ಲಿ ಬಂದುಬಿಟ್ಟಿವೆ। ನಾವೆಲ್ಲ ಹೋರಾಟ ಮಾಡಿದ್ವಿ, ಬರಗಾಲ ಘೋಷಣೆ ಮಾಡ್ರಂತ ಹೋರಾಟ ಮಾಡಿದ್ವಿ, ಬರಗಾಲ ಬಂದ ನಂತರ ಪರಿಹಾರ ಕೊಡ್ರಿ ಅಂತ ಹೋರಾಟ ಮಾಡಿದ್ವಿ। ಆದರೆ ಸರ್ಕಾರಗಳು ಏನಂತಂದ್ರೆ ಬರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ವಿನಂತಿ ಮಾಡೋದು, ಕೇಂದ್ರದವರು ಇಲ್ಲಿಗೆ ತಂಡ ಬೇರೆ ಬೇರೆ ತಂಡಗಳನ್ನು ಕಳಿಸಿ ವೀಕ್ಷಣೆ ಮಾಡೋದು, ಅವರು ಹೋಗಿ ರಿಪೋರ್ಟ್ ಕೊಟ್ರು, ಇನ್ನೂ ಇದುವರೆಗೆ ಯಾವ ರೈತನಿಗೂ ಬರ ಪರಿಹಾರದ ಒಂದು ನಯಪೈಸ ಕೂಡ ಮುಟ್ಟಿಲ್ಲ। ಹಿಂಗಾರು ಬೆಳೆ ಹಾಕದಂತ ಉಳಿತಿ ಮಳೆ ಆಲ್ಮೋಸ್ಟ್ ಮಳೆಗಾಲ ಮುಗಿದಂಗ ಆಗಿದೆ। ದೀಪಾವಳಿಗೆ ಅಂತ್ಯ ಆಗ್ತದೆ ನಮ್ಮಲ್ಲಿ ಮಳೆ। ಮತ್ತೆ ನೀರಾವರಿ ಪ್ರದೇಶದಲ್ಲಿ ಏನಾಗಿದೆ, ಬಹುತೇಕ ಜಲಾಶಯಗಳು ಅರ್ಧಂಬರ್ಧ ತುಂಬಿದವು। ಮುಂದೆ ಮಳೆ ಆಗ್ತದೆ ಅಂತ ಒಂದು ಆಶಾ ಭಾವನೆಯಿಂದ ನೀರನ್ನು ಬಿಟ್ರು। ಈ ಮುಂಗಾರು ಭತ್ತ ಹಾಕಿದ್ದಾರೆ, ಮೆಣಸಿನಕಾಯಿ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ಇವತ್ತು ಕಾಲುವೆ ಕೊನೆ ಭಾಗಕ್ಕೆ ನೀರು ತಲುಪ್ತಾ ಇಲ್ಲ। ಜಲಾಶಯದಲ್ಲಿ ನೀರಿನ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಿದೆ। ಮತ್ತು ಈ ವಿಪರೀತ ಬಿಸಿಲಿನಿಂದ ಆವಿ ಪ್ರಮಾಣ ಕೂಡ ಜಾಸ್ತಿ ಆಗಿದೆ। ಜಲಾಶಯದಲ್ಲಿ ನೀರಿನ ಆವಿ ಆಗತಕ್ಕಂತ ಪ್ರಮಾಣ ಕೂಡ ಹೆಚ್ಚಾಗಿದೆ। ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬರ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ
ಭಾರತ ಬಗ್ಗೆ ಅವರಿಗೆ ಚಿಂತನೆ ಇಲ್ಲ ಇವತ್ತು ಏನಂತಂದ್ರೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾವೆ ಹೊರತು ಆಡಳಿತ ಪಕ್ಷಗಳು ಯಾವುದೇ ಜನಪರವಾದಂತ ನೀತಿಗಳನ್ನು ಇವತ್ತು ಜಾರಿ ತರಲಿಕ್ಕೆ ಅವರಿಗೆ ಆಸಕ್ತಿ ಇಲ್ಲ ನೋಡಿ ಎಂತೆಂತ ಪರಿಸ್ಥಿತಿ ಇದೆ ಇವತ್ತು ಕೇಂದ್ರ ಸರ್ಕಾರ ಏನಂತಂದ್ರೆ ತಂಡ ಕಳಿಸಿ ತಕ್ಷಣ ಹಣ ಬಿಡುಗಡೆ ಮಾಡಿ ಪರಿಹಾರ ಮಾರ್ಗಗಳನ್ನು ಸೂಚಿಸಬೇಕಾಗಿತ್ತು ಇವತ್ತು ಜಾರಿಯಲ್ಲಿರತಕ್ಕಂತ ಎನ್ಡಿಆರ್ಎಫ್ ಪರಿಹಾರ ಏನಿದೆ ಅದು 2020 ರಲ್ಲಿ ಜಾರಿಯಾದಂತದ್ದು ಈ 3 ವರ್ಷ ಆದರೂ ಅದನ್ನ ಒಂದು ಪರಿಷ್ಕೃತ ಮಟ್ಟಕ್ಕೆ ಜಾರಿ ತರಲಿಕ್ಕೆ ಆಗಿಲ್ಲ ಇವರಿಗೆ ಅಂದ್ರೆ 3 ವರ್ಷದಲ್ಲಿ ಔಷಧದ ಬೆಲೆ ಹೆಚ್ಚಾಗಿದೆ ಬೀಜದ ಬೆಲೆ ಹೆಚ್ಚಾಗಿದೆ ಗೊಬ್ಬರದ ಬೆಲೆ ಹೆಚ್ಚಾಗಿದೆ ಕೂಲಿ ಆಳುಗಳ ಬೆಲೆ ಹೆಚ್ಚಾಗಿದೆ ಗಳೆವು ಅಂದ್ರೆ ಏನು ನಾವು ಉಳುಮೆ ಮಾಡತಕ್ಕಂತ ಎತ್ತುಗಳ ಗಳೆವು ಕೂಡ ಹೆಚ್ಚಾಗಿದೆ ಆದರೆ ಇವತ್ತು ಹಳೆ ಕಾಲದ ಒಂದು ಪರಿಹಾರ ಒಂದು ಸೂಚಿಯನ್ನ ಇಟ್ಟುಕೊಂಡು ನಡೆಯತಾ ಇದ್ದಾರೆ ಇದು ಏನಂದ್ರೆ ಪರಿಷ್ಕಾರ ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್